ಈಗಾಗಲೇ ಒಂದ್ ನಿಮಿಷ ಇರ್ರಿ, ನಿಮ್ದು ಮಾತಾಡ್ತೀವಿ. ಒಂದ್ ನಿಮಿಷ ಫಸ್ಟ್ ಇದು ಮುಗಿಸ್ಲಿ ಬಿಡಪ್ಪ, ಮಾತಾಡ್ತೀವಿ. ಬರ್ಬೇಕು ಕಂಟ್ರಾಕ್ಟರ್ ಬಿಲ್ ಅಂತ. ಕಂಟ್ರಾಕ್ಟರ್ ಬಿಲ್ಲ ನಾವು ಮಾಡಿದ್ವ, ಹಿಂದಿನವ್ರು ಮಾಡ್ಬಿಟ್ಬಿಟ್ಟು ಹೋಗಿರೋದು. ಅದು ಕೊಡೋಣ ಕಂಪ್ಲೀಟ್ ಆಗಿಲ್ಲ ಎದ್ದಾರೆ ಕಾಮಗಾರಿ. ಆಗ್ಲೇ ಟೋಲ್ ಸಂಗ್ರಹ ಕೂಡ ಆಗ್ತಾ ಇದೆ. ಇಲ್ಲಿನ ಶಾಸಕರು ಸಚಿವರು ಕೂಡ ವಿರೋಧ ಮಾಡಿದ್ರು, ಅದ್ರ ನಡುವೆ ಕೂಡ ಟೋಲ್ ಸಂಗ್ರಹ ಮಾಡ್ತಾ ಇದ್ರು ಇಲ್ಲಿ ಗಣಂಗೂರು. ಇಲ್ಲ ಅದಕ್ಕೆ ನಾನು ಈಗ ನಾವು ಮಾಡೋದಲ್ಲ, ಇದು ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾದವ್ರು ಮಾಡೋದು. ನಾವು ಇದನ್ನ ಟೋಲ್ ಎಲ್ಲ ನಾವು ಕಲೆಕ್ಟ್ ಮಾಡಲ್ಲ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವ್ರು ಮಾಡೋದು. ನಾನು ಅವ್ರ ಜೊತೆ ಮಾತಾಡ್ತೀನಿ. ನಾನು ಐ ಆಮ್ ಗೋಯಿಂಗ್ ಟು ಡೆಲ್ಲಿ, ಗಡ್ಕರಿ ಅವ್ರಿಗೆ ಭೇಟಿ ಮಾಡಿ. ಇದನ್ನೆಲ್ಲ ಸರ್ವಿಸ್ ರೋಡ್ಗಳು ಸಹ ಅದೇ ಹೇಳ್ತಾರೆ ಅಪ್ಪ, ಈ ಸರ್ವಿಸ್ ರೋಡ್ಗಳು ಮಾಡಲಿಕ್ಕೋಸ್ಕರನೇ 150 ಕೋಟಿ ರೂಪಾಯಿಂದು ಇದು ಕಳಿಸ್ಕೊಟ್ಟಿದ್ದಾರೆ. ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಕಳಿಸಿದ್ದಾರೆ. ನಾನು ಹೋಗ್ತೀನಿ, ಮಾತಾಡ್ತೀನಿ ಗಡ್ಕರಿ ಅವ್ರಿಗೆ. ಇನ್ನೊಂದು ಮೀಟಿಂಗು ಮಾಡ್ತೀವಿ ಅಂತ ಹೇಳಿ ಪ್ರಸ್ತಾವನೆ ಕಳಿಸಿ. 151 ಕೋಟಿ 81 ಲಕ್ಷಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ. ಇವೆಲ್ಲ ರೋಡ್ಗಳು ಬಿಡದಿ ಹತ್ರ, ಬಿಡದಿ ರಾಮನಗರ ಚನ್ನಪಟ್ಟಣ ಚನ್ನಪಟ್ಟಣ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಟೌನ್ ಒಳಗಡೆ ಟೋಟಲ್ ಬೈಪಾಸ್ ಸ್ಟ್ರೆಚಸ್ ಇದಾವಲ್ಲ, ಇಲ್ಲೆಲ್ಲ ಕೆಲಸ. ಸರ್ ಒಂದು ಸೆಕೆಂಡ್.